ಇವತ್ತಿನ ಮೊದಲ ಸ್ಟೋರಿ, ಬಿಜೆಪಿ ಶಾಸಕ ಪೂಂಜಾ ಶೀಘ್ರದಲ್ಲೇ ಅರೆಸ್ಟ್ ಆಗ್ತಾರಾ? ಶಾಸಕ ಹರೀಶ್ ಪೂಂಜಾ ಮನೆ ಮುಂದೆ ನಿನ್ನೆ ದೊಡ್ಡ ಹೈಡ್ರಾಮಾ ನಡೆಯಿತು. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಈಗ ಸಂಕಷ್ಟ ಎದುರಾಗಿದೆ. ಪೊಲೀಸರಿಗೆ ಆವಾಜ್ ಹಾಕಿದ್ರು ಬಿಜೆಪಿ ಶಾಸಕ. ನಿನ್ನೆ ಪೊಲೀಸರು ಪೂಂಜಾ ಮನೆಗೆ ಬಂದಿದ್ರು, ಆದರೆ ಬಂಧನದ ಪ್ರಯತ್ನ ವಿಫಲ ಆಯಿತು. ಪೂಂಜಾ ಮನೆ ಅಂಗಳದಲ್ಲಿ ಭಾರಿ ಹೈಡ್ರಾಮಾ ನಡೀತು. ಹರೀಶ್ ಪೂಂಜಾರನ್ನ ಬಂಧಿಸೋದಕ್ಕೆ ಬಂದಾಗ ಬಿಜೆಪಿ ಮತ್ತು ಪೊಲೀಸರ ಜಟಾಪಟಿ ನಡೀತು. ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೀತು. ಮನೆಯೊಳಗೆ ಪೊಲೀಸರನ್ನ ಹೋಗೋದಕ್ಕೆ ಬಿಡದೆ ತಳ್ಳಾಟ ನೂಕಾಟ ಆಯಿತು. ಹರೀಶ್ ಪೂಂಜಾ ಮನೆಯ ಮುಂಭಾಗದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನಿನ್ನೆ ನಡೆದ ಹೈಡ್ರಾಮಾ ಇದು. ಭಾರಿ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ರು, ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ರು. ಇದಾದ ಮೇಲೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿ. ಶಾಸಕರು ಹರೀಶ್ ಪೂಂಜಾ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಅಲ್ಲಿರುವ ನಮ್ಮ ಪಕ್ಷದ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅವ್ರ ಮೇಲೂ ಒಂದು ಸುಳ್ಳು ಮೊಕದ್ದಮೆ ಹಾಕಿದ್ದಾರೆ. ಆ ಸುಳ್ಳು ಮೊಕದ್ದಮೆ ವಿರುದ್ಧ ಪ್ರತಿಭಟಿಸಿದಂತ ಹರೀಶ್ ಪೂಂಜಾ ಅವರ ಮೇಲೂ ಕೂಡ ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ. ಈ ಸರ್ಕಾರದ ಸೇಡಿನ ಮನೋಭಾವನೆಯನ್ನು ತೋರಿಸುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹಿಸ್ತೀನಿ, ನಿಮ್ಮ ಪೌರುಷವನ್ನ ಕ್ರಿಮಿನಲ್ಗಳ ಮೇಲೆ ತೋರಿಸಿ, ಜನಪ್ರತಿನಿಧಿಗಳ ಮೇಲಲ್ಲ. ಇವತ್ತು ಮತ್ತೆ ಶಾಸಕರ ಮೇಲೆ ಮೂರ್ನಾಲ್ಕು ಕೇಸುಗಳನ್ನು ಹಾಕತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ ಒಂದು ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿರತಕ್ಕಂತಹ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಬಂದಿದೆ. ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡುವುದು ಮಾತ್ರ ಅಲ್ಲ, ಅವರನ್ನ ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಖಂಡಿತವಾಗಿ ಬಂಧನ ಮಾಡಿದರೆ ನಮ್ಮ ಶಾಸಕರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಪ್ರಶ್ನೆ ಇಲ್ಲ, ನಾವೆಲ್ಲರೂ ಕಾರ್ಯಕರ್ತರು ಇದ್ದೀವಿ. ಎರಡನೇದು, ಬಂಧನ ಮಾಡಿದರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ನಾಳೆಯಿಂದ ನಾವು ಜಿಲ್ಲೆಯ ಬಂದ್ಗೆ ಕರೆ ಕೊಡ್ತೀವಿ. ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ಹೇಳಿ. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದ್ರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು, ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ, ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಅಂದ್ರೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯ್ತು. ಆ FIR ನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್, ವಾಟ್ ಎವರ್ ಅಫೆನ್ಸ್, ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದನ್ 7 ಇಯರ್ಸ್. ಅದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ತದೆ, ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ. ಈ ಪ್ರಕರಣ ಹೆಂಗ್ ನೋಡ್ತೀರಿ ನೀವು? ನೋಡಿ ಭಾವನ, ಶಾಸಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿರತಕ್ಕಂಥ ಮೊದಲ ಪ್ರಕರಣ ಇದೇನಲ್ಲ. ಕರೆಕ್ಟ್. ಈಗ ಬೆಳ್ತಂಗಡಿಯಲ್ಲಿ ತಹಶೀಲ್ದಾರ್ ಅವರು ಕಲ್ಲಿನ ಕ್ವಾರಿ ಮೇಲೆ ರೇಡ್ ಮಾಡಿದ್ದಾರೆ. ಹೀ ಹ್ಯಾಸ್ ಎವ್ರಿ ರೈಟ್ ಟು ರೇಡ್ ಇಟ್. ಅವರು ಪ್ರಕರಣ ದಾಖಲಿಸಿದ್ದಾರೆ. ಶಶಿಕಿರಣ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧಿಸಿದ್ದಾರೆ. ಹರೀಶ್ ಪೂಂಜಾ ಬಂದು ಠಾಣೆಯಲ್ಲಿ ಸ್ವಲ್ಪ ಜೋರು ಮಾಡಿ ಮಾತನಾಡಿದ್ದ. ಇಂಥ ನೂರಾರು ಪ್ರಕರಣಗಳು ದಿನವೂ ಪೊಲೀಸ್ ಸ್ಟೇಷನ್ನಲ್ಲಿ ನಡೀತವೆ. ಇದೇನು ಹೊಸ ಹರೀಶ್ ಪೂಂಜಾ ಒಬ್ಬರೇ ಪೊಲೀಸರ ಮೇಲೇನೋ ಆವಾಜ್ ಹಾಕಿದ್ರು ಅಂತಕ್ಕಂಥದ್ದಲ್ಲ. ಜನಪ್ರತಿನಿಧಿಗಳು ಅನೇಕ ಬಾರಿ ಈ ರೀತಿಯ ಮಾತಿನ ಚಕಮಕಿಗಳು ನಡೀತವೆ. FIR ದಾಖಲಿಸಿದ್ರು. ನಂತರ ಯಾವುದೋ ಒಂದು ಪ್ರತಿಭಟನಾ ಸಭೆಯಲ್ಲಿ ಹರೀಶ್ ಪೂಂಜಾ ಸ್ವಲ್ಪ
ಜಾಸ್ತಿ ಮಾತನಾಡಿದ್ರು, ಇಲ್ಲ ನಾನು ಕಾಲರ್ ಪಟ್ಟಿ, ಆ ಮಾತಿಗೆ ಅಂದರೆ ಆ ಮಾತಿನ ಅವಶ್ಯಕತೆ ಇರಲಿಲ್ಲ. ಹರೀಶ್ ಪೂಂಜಾ ಮಾತನಾಡಿದ್ರು ಸರಿ, ಅದರಲ್ಲೊಂದು ಎಫ್ ಐ ಆರ್ ದಾಖಲಿಸಿದ್ರು. ಆದರೆ ನನಗೆ ಅನಿಸ್ತಕ್ಕಂಥದ್ದು, ನಿನ್ನೆ ಬೆಳಿಗ್ಗೆಯಿಂದ ಇಡೀ ಪೊಲೀಸರ 100-120 ಪೊಲೀಸರನ್ನು ಕರ್ಕೊಂಡೋಗಿ ಆ ಶಾಸಕನನ್ನು ಬಂಧಿಸ್ತೀವಿ ಅಂತಕ್ಕಂಥದ್ರ ಅಗತ್ಯತೆ ಇತ್ತ? ಆಸ್ ಇಫ್ ಒನ್ ದ ಕ್ರಿಮಿನಲ್ ನೋ ಟೆರರಿಸ್ಟ್ ನೋ ಹೋಗಿ ಹಿಡಿತಾ ಇರುವಂತ ರೀತಿ, ಅಥವಾ ಹರೀಶ್ ಪೂಂಜಾ ಏನಿಲ್ಲ ಇವತ್ತು ಬಂಧಿಸದೇ ಇದ್ರೆ ನಾಳೆ ಓಡೋಗ್ತಾರೆ ಅಥವಾ ದೇಶಕ್ಕೇನೋ ಭಾರಿ ಕಂಟಕ ಇದೆ, 10-15 ಜನರ ಗ್ಯಾಂಗ್ ಇಟ್ಕೊಂಡು ಅಡ್ಡಾಡ್ತಾರ ಅನ್ನೋ ರೀತಿ ಇದ್ದ ಹರೀಶ್ ಪೂಂಜಾ. ಅರೆ, ನಿಮ್ಮ ಸಂವಿಧಾನದ ಓದ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಂದ್ರೆ ನಿಮ್ ಗೊತ್ತು, ಆ ದೃಶ್ಯ ನೋಡಿದಾಗಲೇ ಗೊತ್ತಿತ್ತು ಅಲ್ಲಿ ಬಂಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ನೀವಲ್ಲೊಂದು ಹೈ ಡ್ರಾಮಾ ಸೃಷ್ಟಿಸಿ 100-120 ಜನ ಹೋಗಿ ನಂತರ ಅಲ್ಲಿ ಕಾರ್ಯಕರ್ತರು ಸೇರೋ ಹಂಗಾಗಿ ನಾಳೆ ಇಲ್ಲ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆಯುತ್ತೋ ಅಂತಕ್ಕಂಥದ್ರಲ್ಲಿ ಹೋಗಿ ನಂತರ ಪೊಲೀಸರು ಇಲ್ಲ ನಾವು ಬಂಧಿಸಲ್ಲ ಅಂತಕ್ಕಂಥದ್ದು ನನಗೆ ನಿನ್ನೆ ಅಂದರೆ ಆ ದೃಶ್ಯಗಳನ್ನು ನೋಡಿದಾಗ ಕಾಡಿದ ಪ್ರಶ್ನೆ ಏನು ಅಂತಂದರೆ, ಅನೇಕ ಕಡೆ ಪೊಲಿಟಿಕಲ್ ಬಿಟ್ಟು ಬೇರೆ ಪ್ರಕರಣಗಳಿವೆ ಅಲ್ಲ, ಅಲ್ಲಿ ಪೊಲೀಸರು ಈಗ ಹುಬ್ಬಳ್ಳಿಯಲ್ಲಿ 2 ಪ್ರಕರಣಗಳು ನಡೆದವು, ಅದನ್ನು ತಡೀಲಿಕ್ಕೆ ಅದನ್ನು ಪೊಲೀಸರು ತಡೀಲಿಕ್ಕೆ ಸಾಧ್ಯ ಇತ್ತು ಅಂತ ನಾನು ಹೇಳಲ್ಲ. ಆದರೆ ಆ ಪ್ರಕರಣ ನಡೆದ ನಂತರದ ರೆಸ್ಪಾನ್ಸ್ ಏನಿತ್ತು? ಫಾರ್ ಎನ್ ಎಕ್ಸಾಂಪಲ್ ಪ್ರಶಾಂತ್, ಅಂಜಲಿ ಹೋಗಿ ಪೊಲೀಸ್ ಠಾಣೆಗೆ ಹೇಳ್ತಾಳೆ, ಪೊಲೀಸರಿಗೆ ಅಂಜಲಿ ಯಶೋಧ ಅವಳು ತಂಗಿ ಹೇಳ್ತಾಳೆ ಹೋಗಿ, ಹಾಂ ಈ ಥರ ಸಮಸ್ಯೆ ಇದೆ, ನೇಹಾ ಥರನೇ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಅಂದಾಗ ಪೊಲೀಸರ ರೆಸ್ಪಾನ್ಸ್ ಹೇಗಿತ್ತು? ಏನೇನು ಜ್ಯೋತಿಷ್ಯ ನಿನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಪೊಲೀಸರು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ನವ್ರು ಹೇಳಿ ಕಳಿಸಿದ್ರು. ನನಗೆ ಅನಿಸ್ತಾ ಇದೆ ನೋಡಿ, ಕಾಂಗ್ರೆಸ್ ಕೇಂದ್ರದಲ್ಲಿ ಏನು ಹೇಳ್ತಾ ಇದೆ, ಡೆಮೊಕ್ರಸಿ ಇಲ್ಲ, ಬಿ ಜೆ ಪಿಯವರು ಅತಿರೇಕದ IT ED ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ಎಷ್ಟು ಪ್ರಕರಣಗಳನ್ನು ಪೊಲಿಟಿಕಲ್ ಅಪೋನೆಂಟ್ ವಿರುದ್ಧ ದಾಖಲಿಸಿದ್ರಿ? ನಾನು ಬಿ ಜೆ ಪಿಯವರು ದಾಖಲಿಸಲಿಲ್ಲ ಅಂತ ಹೇಳ್ತಾ ಇಲ್ಲ, ಬಿ ಜೆ ಪಿಯವರು ಅತಿರೇಕದ ವರ್ತನೆಗಳನ್ನು ಅನೇಕ ಪ್ರಕರಣಗಳಲ್ಲಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ IT ED ಉಪಯೋಗ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ IT ED ಯಾವ ಪಕ್ಷ ಇದೆ ಉಪಯೋಗ ದುರುಪಯೋಗ ಪಡಿಸ್ಕೊಳ್ಳದೆ ಇರತಕ್ಕಂಥ ಯಾವ ಪಕ್ಷ ಇದೆ? ಇಲ್ಲೇನು ಮಾಡ್ತಾ ಇದ್ದೀರಿ ಹರೀಶ್ ಪೂಂಜಾನಂತ ನೋಡಿ, ಶಾಸಕ ಬಂದು ಮಾತನಾಡಿದ್ದ ಅತಿರೇಕ ವರ್ತನೆ ಆದರೆ ನೀವು ಪ್ರಕರಣಗಳನ್ನು ದಾಖಲಿಸಿ, ಯಾರು ಬೇಡ ಅಂತ SP ರಿಷಂತ್ ಬಗ್ಗೆ ಏನೋ ಮಾತನಾಡಿದ್ರು ಅಂತಕ್ಕಂಥದ್ದು, ದಟ್ ಈಸ್ ವೆರಿ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್. ಆದರೆ ಅದರ ಅರ್ಥ ನೀವು ರಾಜಕಾರಣಿಗಳು ಮತ್ತು ಸಂಘಟನೆಗಳು ಒಂದು ಸ್ವಲ್ಪ ಮಟ್ಟಿಗೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನೀವು ಅವ್ರ ಜೊತೆ ಕಾಂಪಿಟೇಷನ್ ಇಳಿದು 100-120 ಪೊಲೀಸರನ್ನು ಕಳಿಸಿ ನಾನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ನನ್ನ ಪ್ರಕಾರ. ನಾ ಹೆಚ್ಚು ಕಡಿಮೆ ಆಗಿದ್ದರೆ ಯಾರು ಜವಾಬ್ದಾರಿ ಇದರಲ್ಲಿ? ಸ್ವಲ್ಪ ಹೆಚ್ಚು ಕಡಿಮೆ ಯಾರೋ ಒಬ್ಬ ಪೊಲೀಸರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನಾಗ್ತಿತ್ತಲ್ಲಿ? ಪೊಲೀಸರ ಸಂಖ್ಯೆ ನೋಡಿ ಪ್ರಶಾಂತ್, ಪೊಲೀಸರ ಸಂಖ್ಯೆ ನನಗೆ ಇದನ್ನ ನೋಡಿದಾಗ ರಾಂಗ್ ಪ್ರಯಾರಿಟಿ ಸೆಟ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಎಲ್ಲ ಸರ್ಕಾರಗಳು ಈ ತಪ್ಪುಗಳನ್ನು ಮಾಡುತ್ತೆ. ಪೊಲಿಟಿಕಲಿ ನಿಮ್ಮ ಅಪೋನೆಂಟ್ಸ್ ವಿರುದ್ಧ ಮಾತ್ರ ಪೊಲೀಸರ ಬಳಕೆ ಆಗುತ್ತೆ, ದುರ್ಬಳಕೆ ಆಗುತ್ತೆ ಹೊರತು ಕ್ರೈಮ್ ಪ್ರಕರಣಗಳನ್ನು ಬೆನ್ನತ್ತುವಲ್ಲಿ ಈ ಈ ಇಂಟೆಲಿಜೆನ್ಸ್ಗಳನ್ನು ತೆಗೆದುಕೊಂಡು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳನ್ನು ಕರ್ಬ್ ಮಾಡುವಲ್ಲಿ ಪೊಲೀಸರೇ ಇಲ್ಲ ನಿಮ್ಮ ಹತ್ರ. ಯಾಕಂದರೆ ಬರೀ ಲಾ ಆ್ಯಂಡ್ ಆರ್ಡರು ಇಂಥದ್ದಕ್ಕೆ ಪೊಲೀಸರ ಬಳಕೆ ಆಗ್ತಾ ಇದೆ. ರೈಟ್, ಕಾಂಗ್ರೆಸ್ ಇದೇ ಇದನ್ನು ಕಾಂಗ್ರೆಸ್ ಶಾಸಕನ ಮನೆಗೆ ಈ ರೀತಿ ಪೊಲೀಸರು BJP ನುಗ್ಗಿಸಿದರೆ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ರು? ನನಗೆ ಅನಿಸುತ್ತೆ ಹರೀಶ್ ಪೂಂಜಾ ಮನೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನು ಕಳಿಸ್ತಕ್ಕಂಥ ಅಗತ್ಯತೆ ಇರಲಿಲ್ಲ. ಆ್ಯಂಡ್ ಜನರಿಗೂ ಕೂಡ ಒಂದು ಕೆಟ್ಟ ಸಂದೇಶನೇ ಇದೆ, ಡೆಫಿನೆಟ್ಲಿ ಕಳಿಸುತ್ತೆ. ಆಮೇಲೆ ಶಾಸಕನಾಗಿ ಹರೀಶ್ ಪೂಂಜಾ ಕೂಡ ಶಬ್ದಗಳ ಬಳಕೆ ಮಾಡುವಾಗ, ಅದು ಮಂಗಳೂರಿನಂಥ ಒಂದು ಜಿಲ್ಲೆಯಲ್ಲಿ ಶಬ್ದಗಳನ್ನು ಹಿಂದೆ ವಸಂತ ಬಂಗೇರ ಕೂಡ ಈ ರೀತಿ ಮಾಡ್ತಿದ್ರಂತೆ, ಬಟ್ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅನೇಕ ಶಾಸಕರು ಮತ್ತು ಪೊಲೀಸರ ನಡುವೆ, ಸರ್ಕಾರಿ ಅಧಿಕಾರಿಗಳ ನಡುವೆ ನಡೀತಾ ಇರುತ್ತೆ. ಬಿಕಾಸ್ ಅವ್ರವ್ರ ಬಾಜುವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಬೇಕಾಗತ್ತೆ. ನಾನು ಅದು ನಡೆಯಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಈ ಪ್ರಕರಣಗಳನ್ನು ಈ ರೀತಿ ಹ್ಯಾಂಡಲ್ ಮಾಡುವಾಗ ಈಗ ಹರೀಶ್ ಪೂಂಜಾರನ್ನು ಬಂಧಿಸಲಿಕ್ಕೆ ಆತ ಯಾರೋ ಕಾರ್ಯಕರ್ತರು ಬಂಧಿಸಿದ್ರಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆವಾಜ್ ಹಾಕಿದ. ಅವು ಆ ಶಾಸಕನನ್ನು ಬಂಧಿಸ್ಲಿಕ್ಕೆ 100-120 ಪೊಲೀಸರನ್ನು ಕಳಿಸ್ತೀರಿ ಅಂದರೆ ನನಗೆ ಐ ಡೋಂಟ್ ಅಗ್ರಿ ವಿತ್ ಸಚ್ ಕೈಂಡ್ ಆಫ್.
ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ನಡೆದಿದೆ. ಒಡಿಶಾ ಚುನಾವಣೆಯ ಅಖಾಡದಲ್ಲಿ ಮೋದಿ ನೀಡಿರುವ ಹೇಳಿಕೆ ಈಗ ದೊಡ್ಡ ಮಟ್ಟಕ್ಕೆ ಕಿಚ್ಚು ಹತ್ತಿಸಿದೆ. ಏನದು ಅನ್ನೋದನ್ನು ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.